ನಮಸ್ಕಾರ, ಬೆಂಗಳೂರು ಸ್ಪೆಷಲ್ಗೆ ಸ್ವಾಗತ. ನಾನು ಎಂ ಬಿ ಪಾಟೀಲ್. ಈಗ ನೋಡೋಣ ಈ ಕ್ಷಣದ ಹೆಡ್ಲೈನ್ಸ್. ಬೆಂಗಳೂರಿನ ಏರ್ ಶೋನಲ್ಲಿ ಬೆಂಕಿ ಅನಾಹುತ. ಸುಮಾರು 200ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರಕಲು. ವೀಕೆಂಡ್ ಮೂಡ್ನಲ್ಲಿದ್ದವರಿಗೆ ಫೈರ್ ಶಾಕ್. ಏರ್ ಶೋ ವೇಳೆ ಅತಿದೊಡ್ಡ ಬೆಂಕಿ ಅವಘಡ. ನೋಡು ನೋಡುತ್ತಿದ್ದಂತೆ ಧಗಧಗಿಸಿದ ಕಾರುಗಳು. ಆತಂಕ ಪಡುವ ಅಗತ್ಯ ಇಲ್ಲ ಅಂದ್ರು ಸಿಎಂ ಕುಮಾರಸ್ವಾಮಿ ಟ್ವೀಟ್ನಲ್ಲಿ. ಆಪರೇಷನ್ ಕಮಲ ಆಡಿಯೋ ಪ್ರಕರಣ ಶೀಘ್ರದಲ್ಲೇ ಎಸ್ಐಟಿ ತನಿಖೆ ಪ್ರಾರಂಭ. ಎಂ ಬಿ ಪಾಟೀಲ್ ಹೆಗಲಿಗೆ ಎಸ್ಐಟಿ ಹೊಣೆ. ಚುನಾವಣೆ ಹೊಸ್ತಿಲಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ವರ್ಗಾವಣೆಯ ಭಾಗ್ಯ. ರಾಜ್ಯದಾದ್ಯಂತ 354 ಇನ್ಸ್ಪೆಕ್ಟರ್ಗಳು ವರ್ಗ. ಹಿಂದೆಂದೂ ಕಾಣದಂತೆ ಆದೇಶ ಹೊರಡಿಸಿದ ರಾಜ್ಯ ಸರ್ಕಾರ. ಯಲಹಂಕದಲ್ಲಿ ನಡೀತಾ ಇದ್ದ ಏರ್ ಶೋಗೆ ಏಕಾಏಕಿ ದೊಡ್ಡ ಮಟ್ಟದ ಅಪಘಾತ ಇವತ್ತು ಕಾದು ಕುಳಿತಿದ್ದೆವು. ಪಾರ್ಕಿಂಗ್ ಲಾಟ್ನಲ್ಲಿ ಏಕಾಏಕಿ ಬೆಂಕಿಯ ಅವಘಡ ಹೊತ್ತಿಕೊಳ್ತು. ಇದಕ್ಕಾಗಿ ಸಾಕಷ್ಟು ಕಾರುಗಳು ಏಕಾಏಕಿ ಹೊತ್ತು ಉರಿಯ ತೊಡಗಿತು. ಈ ಸಂದರ್ಭಕ್ಕೆ ಸಾಕಷ್ಟು ಜನ ಅಲ್ಲಿ ಆತಂಕಕ್ಕೆ ಈಡಾದರು. ಯಲಹಂಕದ ವಾಯುನೆಲೆಯಲ್ಲಿ ನಡೀತಾ ಇರುವ ಏರೋ ಇಂಡಿಯಾ ಶೋ ಪ್ರದರ್ಶನದ ವೇಳೆ ಮತ್ತೊಂದು ಅಗ್ನಿ ಅವಘಡ ಇವತ್ತು ಸಂಭವಿಸಿತ್ತು. ಇವತ್ತು ಮತ್ತು ನಾಳೆ ಸಾರ್ವಜನಿಕರಿಗೆ ವೈಮಾನಿಕ ಪ್ರದರ್ಶನವನ್ನು ನೋಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು. ಈ ಮಧ್ಯೆ ಸಾವಿರಾರು ವಾಹನಗಳನ್ನು ನಿಲುಗಡೆ ಮಾಡಿದಂಥ ಪಾರ್ಕಿಂಗ್ ಲಾಟ್ನಲ್ಲಿ ಏಕಾಏಕಿ ಅವಘಡ ಸಂಭವಿಸಿದೆ. ಅವಘಡದಲ್ಲಿ 150ಕ್ಕೂ ಹೆಚ್ಚು ಕಾರುಗಳು ಅಗ್ನಿಗೆ ಆಹುತಿಯಾಗಿವೆ. ಗೇಟ್ ನಂಬರ್ 5 ಬಳಿ ವಾಹನ ನಿಲುಗಡೆ ಮಾಡಿದ್ದ ಜಾಗದಲ್ಲಿ ಅಗ್ನಿ ಕಾಣಿಸಿಕೊಂಡಿದೆ. ಸ್ಥಳಕ್ಕೆ 10 ಅಗ್ನಿಶಾಮಕ ವಾಹನಗಳು ಆಗಮಿಸಿತ್ತು. ಆದರೂ ಕೂಡ ದೊಡ್ಡ ಸವಾಲನ್ನು ಎದುರಿಸುವಂತಹ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಇವತ್ತು ಏಕಾಏಕಿ ನಿರ್ಮಾಣ ಆಗಿತ್ತು. ಆದರೆ ಅಲ್ಲಿಗೆ ಇದ್ದಂಥ ಹುಲ್ಲಿಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಕಾರಣ ಹೊಗೆ ಆವರಿಸಿಕೊಂಡಿತ್ತು ಎನ್ನುವ ಮಾಹಿತಿ ಕೂಡ ತಿಳಿದು ಬಂದಿದೆ. ಇನ್ನು ಫೆಬ್ರವರಿ 19 ಯಲಹಂಕದ ವಾಯುನೆಲೆಯಲ್ಲಿ ತಾಲೀಮಿನಲ್ಲಿ ತೊಡಗಿದ್ದಂಥ ಸೂರ್ಯಕಿರಣ ಯುದ್ಧ ವಿಮಾನದ ಪೈಲಟ್ ವಿಮಾನ ಡಿಕ್ಕಿಯಲ್ಲಿ ಮೃತಪಟ್ಟಿದ್ದರು. ಈ ಕಹಿ ಘಟನೆ ಮಾಸುವ ಮುನ್ನವೇ ಏರೋ ಇಂಡಿಯಾ ಪಾರ್ಕಿಂಗ್ ಜಾಗದಲ್ಲಿ ಬೆಂಕಿ ಕಾಣಿಸಿಕೊಂಡು ಕೆಲವು ನಿಮಿಷಗಳ ಕಾಲ ಆತಂಕ ಅಲ್ಲಿ ಸೃಷ್ಟಿಯಾಗಿತ್ತು. ಇನ್ನು ಯಲಹಂಕದ ಏರ್ ಶೋನಲ್ಲಿ ಆದಂತಹ ಅವಘಡದ ಕುರಿತಂತೆ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಿಎಂ ಈ ಬಗ್ಗೆ ಆತಂಕ ಪಡತಕ್ಕಂಥ ಅಗತ್ಯತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಟ್ವೀಟ್ ಕೂಡ ಮಾಡಿದ್ದಾರೆ. ಯಲಹಂಕದ ಏರ್ಬೇಸ್ನಲ್ಲಿ ಏರೋ ಇಂಡಿಯಾ ಶೋ ಅಗ್ನಿ ಅವಘಡ ಸಂಭವಿಸಿದ್ದು 300ಕ್ಕೂ ಹೆಚ್ಚು ಕಾರುಗಳು ಅಲ್ಲಿ ಬೆಂಕಿಗೆ ಆಹುತಿಯಾಗಿವೆ. ಈ ಹಿನ್ನೆಲೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಏರೋ ಇಂಡಿಯಾ ಶೋ ವೇಳೆ ಅಗ್ನಿ ಅವಘಡ ಸಂಬಂಧ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಜೀವ ಹಾನಿಯಾಗಿಲ್ಲ. ವಾಹನಗಳು ಬೆಂಕಿಯಲ್ಲಿ ಸುಟ್ಟು ಹೋಗಿರೋ ಬಗ್ಗೆ ವರದಿಯಾಗಿದೆ. ತಕ್ಷಣವೇ ಅದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಪೊಲೀಸ್ ಹಾಗೂ ಅಗ್ನಿಶಾಮಕ ವರಿಷ್ಠರಿಗೆ ಸೂಚನೆಯನ್ನು ನೀಡಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ.
ಇನ್ನು ಯಲಹಂಕ ಏರ್ ಶೋನಲ್ಲಿ ಆದಂತಹ ಅವಘಡದ ಕುರಿತಂತೆ ಸಾಕಷ್ಟು ಕ್ರಿಯೆ ಪ್ರತಿಕ್ರಿಯೆಗಳು ಚರ್ಚೆಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವ ಏರ್ ಶೋ ಬಳಿಯ ಕಾರ್ ಪಾರ್ಕಿಂಗ್ನಲ್ಲಿ ಏನು ಭಾರಿ ಪ್ರಮಾಣದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. 300ಕ್ಕೂ ಹೆಚ್ಚು ಕಾರುಗಳು ಅಲ್ಲಿ ಸುಟ್ಟು ಭಸ್ಮ ಆಗಿವೆ. ಈ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಏಕಾಏಕಿ ಬೆಂಕಿಯನ್ನು ಕಾಣಿಸಿಕೊಂಡಿದ್ದು ಬೆಂಕಿ ಟೈರ್ಗೆ ಅಂಟಿಕೊಂಡಿದ್ದರಿಂದ ಕಾರು ವೇಗವಾಗಿ ಚಲಿಸೋದಕ್ಕೆ ಆರಂಭ ಆಯಿತು. ಒಂದು ಕಾರು ಯಾವಾಗ ಬ್ಲಾಸ್ಟ್ ಆಯಿತು ಆಗ ಇತರೆ ಕಾರುಗಳಿಗೆ ಬೆಂಕಿ ಹತ್ತಿಕೊಂಡು ಬೃಹತ್ ಪ್ರಮಾಣದಲ್ಲಿ ಬೆಂಕಿ ಆವರಿಸಿತು ಅಂತ ಪ್ರತ್ಯಕ್ಷದರ್ಶಿಗಳು ಅಲ್ಲಿ ಕಂಡಿದ್ದನ್ನು ಹೇಳಿದ್ದಾರೆ. ಹೀಗೆಂದು ನಾರಾಯಣ ಸ್ವಾಮಿ ಅಂತಕ್ಕಂಥವರು ಪ್ರತ್ಯಕ್ಷದರ್ಶಿಗಳು ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಬಿಸಿಲಿನಿಂದಾಗಿ ಒಣ ಹುಲ್ಲಿಗೆ ಬೆಂಕಿ ತಗುಲಿರುವ ಸಾಧ್ಯತೆಯೂ ಕೂಡ ಇರಬಹುದು. ಅದೇ ಈ ಅನಾಹುತಕ್ಕೆ ಕಾರಣ ಆಗಿರಬಹುದು. ಅಧಿಕಾರಿಗಳು ಮೊದಲೇ ಈ ಬಗ್ಗೆ ಎಚ್ಚರವನ್ನು ವಹಿಸಬೇಕಿತ್ತು. ಈಗಿನ ವಾತಾವರಣದಲ್ಲಿ ಇಂತಹ ಸಂದರ್ಭಗಳನ್ನು ಎದುರು ನೋಡಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಟ್ಕೊಳ್ಬೇಕಾಗುತ್ತೆ ಅನ್ನುವಂಥ ಮಾತುಕತೆಗಳು ಕೂಡ ಅಲ್ಲಿ ಕೇಳಿಬಂತು. ಬಹುದೊಡ್ಡ ಕಾರ್ಯಕ್ರಮವನ್ನು ನಡೆಸುವಾಗ ಸುರಕ್ಷತೆಯ ಬಗ್ಗೆಯೂ ಕೂಡ ಗಮನ ಹರಿಸಬೇಕಿತ್ತು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಯಲಹಂಕ ವಾಯುನೆಲೆ ಏರ್ ಶೋ ಗೇಟ್ ನಂಬರ್ 5ರಲ್ಲಿ ಅಗ್ನಿ ಅವಘಡ ಸಂಭವಿಸಿದ ಪರಿಣಾಮ ಕಾರುಗಳು ಬೆಂಕಿಗೆ ಆಹುತಿಯಾಗಿವೆ. ಇದರಿಂದಾಗಿ ಕೆಲ ಸಮಯ ಏರ್ ಶೋವನ್ನು ಕೂಡ ಸ್ಥಗಿತಗೊಳಿಸಲಾಗಿತ್ತು. ಅಧಿಕಾರಿಗಳ ಆದೇಶದ ಮೇರೆಗೆ ಏರ್ ಶೋ ಪುನಾರಂಭಗೊಂಡಿತ್ತು. ಅಗ್ನಿ ಅವಘಡ ಕಾರಣದಿಂದಾಗಿ ತಾತ್ಕಾಲಿಕವಾಗಿ ಏರ್ ಶೋ ಸ್ಥಗಿತಗೊಳಿಸಲಾಗಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ದಳ ಬಂದು ಕಾರ್ಯಾಚರಣೆಯನ್ನು ನಡೆಸಿ ಪರಿಸ್ಥಿತಿಯನ್ನು ಕೂಡ ಹತೋಟಿಗೆ ತಂದ ನಂತರ ಏರ್ ಶೋ ಮತ್ತೆ ಪುನಾರಂಭಗೊಂಡಿತ್ತು. ಹುಲ್ಲಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟಿದ್ದಾರೆ, ಒಣಗಿರೋ ಹುಲ್ಲು ಹಾಕಿರ್ಬೇಕು, ನಾವು ಅದರಲ್ಲೇ ಪಾರ್ಕ್ ಮಾಡಿ ಹೇಳ್ತಾ ಇದ್ದೀನಿ. ನಾವು ಪಾರ್ಕ್ ಮಾಡಿ ಎಂಟ್ರೆನ್ಸ್ ಕಡೆ ಬರ್ತಾ ಇದ್ವಿ, ಬೆಂಕಿ ಹಚ್ಕೊಂಡು ಹೋಗಕ್ಕಾಗ್ತಿಲ್ಲ, ಆ ಲೆವೆಲ್ಗೆ ಆಗೋಗಿತ್ತು. ಟ್ಯಾಂಕ್ಸು ಇದರಿಂದ ಇರೋ ಸಿಟ್ಟು ಇದೆಲ್ಲ ಎಕ್ಸೆಪ್ಟ್ ಐರನ್ ಬಿಟ್ಟು ಎಲ್ಲ ಇದು ಒನ್ ಬೈ ಆಲ್ಮೋಸ್ಟ್ ಅಂತ ಗ್ಯಾರಂಟಿ ಬೆಂಕಿ ಫಾಸ್ಟ್ ಆಗಿ ಮೂವ್ ಆಗಿದ ತಕ್ಷಣ ಕಾರ್ಗೆ ಯಾವಾಗ ಟೈರ್ ಅಂಟ್ಕೊಂಡು ಅದು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಫೈರ್ ಸ್ಟಾರ್ಟ್ ಆಗೋಯ್ತು. ಒಂದು ಕಾರ್ ಯಾವಾಗ ಬ್ಲಾಸ್ಟ್ ಆಯಿತು ಅದ್ರ ಜೊತೆಗೆ ಅಕ್ಕಪಕ್ಕ ಟೈರ್ ಪೀಸಸ್ ಎಲ್ಲೆಲ್ಲಿ ಬಿತ್ತೋ ಅದು ಫೈರ್ಗೆ ಇದಾಗೋಯ್ತು. ಅದು ಮೋಸ್ಟ್ಲಿ ಬಿಸಿಲಿಂದ ಡ್ರೈ ಗ್ರಾಸು ಬೆಂಕಿ ಹತ್ಕೊಂಡಿದೆ. ಈ ಟೆಂಪ್ರೇಚರಲ್ಲಿ ಡ್ರೈ ಗ್ರಾಸ್ಗೆ ಇಮ್ಮಿಡಿಯೇಟಾಗಿ ಬೆಂಕಿ ಹತ್ಕೊಳ್ಳೋದು ಚಾನ್ಸಸ್ ಜಾಸ್ತಿ ಇದೆ. ಇಲ್ಲ, ಅದು ಆ್ಯಕ್ಚುಲಿ ಮಾಡ್ಬೋದಾಗಿತ್ತು, ಆ್ಯಕ್ಚುಲಿ ಆಫೀಸರ್ಸು ಮಾಡ್ಬೋದಾಗಿತ್ತು. ಅಟ್ಲೀಸ್ಟ್ ಅರ್ಥ ಆಗಿರಲಿಲ್ಲ ಮೋಸ್ಟಿಂಗ್ ಆಗುತ್ತೆ ಅಂತೇಳಿ, ಅಟ್ಲೀಸ್ಟ್ ಒಂದು ವಾಟರ್ ಸೋರ್ಸ್ ಆದರೂ ಮಾಡಿ ಟೋಟಲ್ ಸರೌಂಡಿಂಗ್ ಒಂದು ವಾಟರ್ ಲೆವೆಲ್ ಆದರೂ ಮಾಡಿ ಇಟ್ಬಿಟ್ಟಿದ್ರೇನು ಒಂದು ಸೇಫ್ ಆಗಿರೋದು ಕಾರ್ಗಳು ಅನಿಸ್ತಾ ಇತ್ತು ಅನ್ಸುತ್ತೆ. ಯಾಕಂದ್ರೆ ಗೊತ್ತಿದೆ ಈಗ ಟೆಂಪ್ರೇಚರ್ ಇಷ್ಟೊಂದು ಟೆಂಪ್ರೇಚರ್ಗೆ ನಾವೇ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಒಂದೊಂದು ಹಾಫ್ ಅನ್ ಅವರ್ಗೆ ನೀರು ಕುಡಿಬೇಕು ಅನ್ಸ್ತಾ ಇದೆ. ಆ ಇದರಲ್ಲಿ ಒಂದು ಸೇಫ್ಟಿ ಮೆಷರ್ಮೆಂಟ್ ಮಾಡಬೇಕಾಗಿತ್ತು ಅನ್ಸ್ತಾ ಇದೆ. ನಾವೇನೋ ತಿಳ್ಕೊಂಡು ಏನೋ ಹೊಗೆ ಬರ್ತಿದೆ ಅಂತೇಳಿ. ಈ ಒಂದು ಚಿಕ್ಕ ವಿರಾಮ, ವಿರಾಮದ ಬಳಿಕ ಮತ್ತೆ ಬೆಂಗಳೂರು ಸ್ಪೆಷಲ್ ಮುಂದುವರೆಯುತ್ತೆ. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಬೆಂಗಳೂರು ಸ್ಪೆಷಲ್ಗೆ ಸ್ವಾಗತ. ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ ವೇಳೆ ಪಾರ್ಕಿಂಗ್ನಲ್ಲಿ ಕಾಣಿಸಿಕೊಂಡಂತಹ ಬೆಂಕಿಯಿಂದಾಗಿ ಸುಮಾರು 300 ವಾಹನಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ. ಇದರಲ್ಲಿ ದುಬೈ ಮೂಲದ ಭದ್ರಿ ಪ್ರಸಾದ್ ಎಂಬುವರ ಕಾರು ಕೂಡ ಇತ್ತು. ಇದೀಗ ಕಾರ್ನಲ್ಲಿಟ್ಟಿದ್ದ ಪಾಸ್ಪೋರ್ಟ್ ಇನ್ನಿತರ ದಾಖಲೆಗಳು ಸುಟ್ಟು ಭಸ್ಮವಾಗಿವೆ. ಮನೆಯ ಕೀಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. RTO ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ಹೆಲ್ಪ್ ಡೆಸ್ಕ್ ಅನ್ನು ತೆರೆದಿದೆ. ಕಾರು ಕಳೆದುಕೊಂಡವರು ಅಲ್ಲಿ ನೋಂದಾಯಿಸಬಹುದು. ಕಾರಿನ ಮಾಲೀಕರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಈ ಹೆಲ್ಪ್ ಡೆಸ್ಕ್ ಅನ್ನು ಅಲ್ಲಿ ತೆರೆಯಲಾಗಿದೆ. ಹೀಗೆ 100+ ಮಂದಿ ತಮ್ಮ ದಾಖಲೆಗಳಿಗಾಗಿ ಅಲ್ಲಿ ಸಾಕಷ್ಟು ಪರದಾಡ್ತಾ ಇರುವುದು ಕಂಡುಬಂತು. ಕಾರಿನಲ್ಲಿಟ್ಟಿದ್ದ ಎಲ್ಲ ದಾಖಲೆಗಳು ಸುಟ್ಟು ಭಸ್ಮ ಆಗಿವೆ. ಹೀಗಾಗಿ ಅಷ್ಟೊಂದು ಕಾರುಗಳ ಮಾಲೀಕರುಗಳು ಆ ಕಾರಿನಲ್ಲಿ ಬಂದಂಥವರು ತಾವು ತಂದಂಥ ಪಾಸ್ಪೋರ್ಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ದಾಖಲೆಗಳಾಗಿರ್ಬೋದು, ಒಂದಷ್ಟು ತಮ್ಮ ಲಗೇಜ್ ಏನಿತ್ತು ಇಂಪಾರ್ಟೆಂಟ್ ಲಗೇಜಸ್ ಅದೆಲ್ಲವೂ ಕೂಡ ಕಳೆದುಕೊಂಡು ಕಂಗಾಲಾದಂಥ ಪರಿಸ್ಥಿತಿ ಏರ್ ಶೋ ನಡೆದಂಥ ಈ ಒಂದು ಪಾರ್ಕಿಂಗ್ ಲಾಟ್ನಲ್ಲಿ ಕಂಡುಬಂತು. ಹೀಗಾಗಿ ಪಾರ್ಕಿಂಗ್ ಲಾಟ್ನಲ್ಲಿ ಆದಂಥ ಇಂಥ ಅವಘಡಕ್ಕೆ ಸ್ಪಂದಿಸುವ ಕುರಿತಂತೆ RTO ಇಲಾಖೆ ಒಂದು ಅವರಿಗೆ
ಹೆಲ್ಪ್ ಡೆಸ್ಕನ್ನು ತೆರೆದಿದೆ. ಹೆಲ್ಪ್ ಡೆಸ್ಕ್ನಿಂದ ಬೇಕಾದಂಥ ಸಣ್ಣ ಪುಟ್ಟ ಸಹಾಯವನ್ನು ಸದ್ಯಕ್ಕೆ ಅಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಆ ಗೋಳನ್ನು ನೋಡತೀರದು ಆ ಕಾರುಗಳ ಮಾಲೀಕರುಗಳು ತಂದಂಥ ಸಾಮಾನುಗಳು ಅಥವಾ ಅಲ್ಲಿರ್ತಕ್ಕಂಥ ಲಗೇಜುಗಳು ಅದೆಲ್ಲವನ್ನು ಮಿಸ್ ಮಾಡಿಕೊಂಡು ಕಾರುಗಳನ್ನು ಮಿಸ್ ಮಾಡಿಕೊಂಡು ಅದರಲ್ಲಿ ಎಷ್ಟೋ ಕಾರುಗಳಿಗೆ ಇನ್ಸೂರೆನ್ಸ್ ಮುಗಿದು ಹೋಗಿರ್ತದೆ. ಇನ್ನು ಕೆಲವು ಕಾರುಗಳಿಗೆ ಇನ್ಸೂರೆನ್ಸ್ ಡಾಕ್ಯುಮೆಂಟ್ ಇರೋದಿಲ್ಲ, ಮತ್ತೊಂದು ಮುಗಿದೊಂದು ಸಮಯಕ್ಕೆ ಸರಿಯಾಗಿ ಮಾಡಿರೋದಿಲ್ಲ. ಈ ಥರ ಸಂದರ್ಭದಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸುವಂಥದ್ದು ಕೂಡ ಮೇಲ್ನೋಟಕ್ಕೆ ಅಂತಹ ಸಮಸ್ಯೆಗೆ ಒಳಗಾದಂಥವ್ರಿಗೆ ಕಂಡು ಬರುತ್ತೆ. ಹೀಗಾಗಿ ಅವರೆಲ್ಲರಿಗೂ ಕೂಡ ಯಾವ ರೀತಿಯಾಗಿ ಸರ್ಕಾರ ಸಹಾಯಕ್ಕೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಆಪರೇಷನ್ ಕಮಲದ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಬಗ್ಗೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇಲಾಖೆಗೆ ಕ್ರಮವನ್ನು ಕೈಗೊಳ್ಳುವಂತೆ ಹೇಳಿದ್ದಾರೆ. ಹೀಗಂತ ಗೃಹ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಆಪರೇಷನ್ ಕಮಲದ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡಿದ ಅವರು, ಎಸ್ಐಟಿ ಯಾರನ್ನೇ ಮುಖ್ಯಸ್ಥರನ್ನಾಗಿ ನಿಯೋಜನೆ ಮಾಡಿದರೂ ಕೂಡ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಅಂತ ಹೇಳಿದರು. ಇನ್ನು ಬಿಜೆಪಿಯವರು ಸರ್ಕಾರ ಬೀಳುತ್ತೆ ಅನ್ನೋದು ಡೆಡ್ ಲೈನ್ ಕೊಡ್ತಲೇ ಇದ್ದಾರೆ. ಬಿಜೆಪಿ 22 ಸೀಟ್ ಗೆಲ್ಲಲ್ಲ, ಅಧಿಕಾರಕ್ಕೂ ಬರಲ್ಲ. ಇಲಾಖೆ ಸಮಗ್ರ ಅಭಿವೃದ್ಧಿಗೆ ಡಿಜಿ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆಯನ್ನು ಮಾಡಿದ್ದೇವೆ. ಔರಾದ್ಕರ್ ಕಮಿಟಿ ವರದಿಯನ್ನು ಜಾರಿಗೊಳಿಸುವ ಬಗ್ಗೆ ಶೀಘ್ರದಲ್ಲಿ ಅಂತಿಮ ನಿರ್ಣಯವನ್ನು ಕೂಡ ಕೈಗೊಳ್ಳಲಾಗುತ್ತೆ ಅಂತ ಎಂ ಬಿ ಪಾಟೀಲ್ ತಿಳಿಸಿದ್ದಾರೆ. ಇನ್ನು ದೇವನಹಳ್ಳಿ ತಾಲೂಕು ಚಪ್ಪರದಕಲ್ಲು ಬಳಿಯ ವಿಹಾನ್ ಪಬ್ಲಿಕ್ ಶಾಲೆಗೆ ಮೌಲ್ಯ ಶಿಕ್ಷಣದಲ್ಲಿ ಆವಿಷ್ಕಾರ ಎಂಬ ವಿಭಾಗದಲ್ಲಿ ಪ್ರಶಸ್ತಿ ಆಯ್ಕೆಯಾಗಿದ್ದಾರೆ. ಕಳೆದ 3 ವರ್ಷದಿಂದ ಶಾಲೆ ಪ್ರಗತಿಯಲ್ಲಿ ಇತ್ತು. ಕರ್ನಾಟಕದಾದ್ಯಂತ 1000ಕ್ಕೂ ಹೆಚ್ಚು ಶಾಲೆಗಳು ಇಂಡೋ ಅಮೆರಿಕನ್ ಚೇಂಬರ್ ಆಫ್ ಕಾಮರ್ಸ್ ಇವರು ಪೇರೆಂಟ್ ಆಫ್ ಇನೋವೇಷನ್ ಪ್ರಶಸ್ತಿಗೆ ಪ್ರಸ್ತುತಪಡಿಸಿದಂಥ ಮೌಲ್ಯ ಶಿಕ್ಷಣ ವಿಭಾಗದಲ್ಲಿ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸುವಿಕೆಯಲ್ಲಿ ಈ ಶಾಲೆಗೆ ಪ್ರಶಸ್ತಿ ಲಭಿಸಿದೆ. ಇಡೀ ದೇಶದಲ್ಲಿ ದಿ ಪೇರೆಂಟ್ ಆಫ್ ಇನೋವೇಷನ್ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ನಮ್ಮ ವಿಹಾನ್ ಪಬ್ಲಿಕ್ ಶಾಲೆಗೆ ಮೌಲ್ಯ ಶಿಕ್ಷಣ ಎಂಬ ವರ್ಗಕ್ಕೆ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸುವಿಕೆಯಲ್ಲಿ ಪ್ರಶಸ್ತಿಗಳು ಲಭಿಸಿವೆ. ಈ ಒಂದು ಪ್ರಶಸ್ತಿಗೆ ಸುಮಾರು 300 ಶಾಲೆಗಳು ಭಾಗವಹಿಸಿದ್ದು ಅದರಲ್ಲಿ ಅಂತಿಮವಾಗಿ ವಿಹಾನ್ ಪಬ್ಲಿಕ್ ಶಾಲೆಗೆ ನೀಡಿದ್ದು, ಕಳೆದ 1 ವರ್ಷದಿಂದ ವಿದೇಶದ ತೀರ್ಪುಗಾರರು ಭೇಟಿ ನೀಡಿ ಇಲ್ಲಿನ ಕಾರ್ಯವೈಖರಿ ಮತ್ತು ನಾವು ನೀಡಿದ ಡಾಕ್ಯುಮೆಂಟ್ ಆಧರಿಸಿ ಈ ಪ್ರಶಸ್ತಿಯನ್ನು ನೀಡಿರುವುದಾಗಿ ಶಾಲೆಯ ಅಧ್ಯಕ್ಷ ಪ್ರತಾಪ್ ಯಾದವ್ ತಿಳಿಸಿದ್ದಾರೆ. ಸ್ಕೂಲ್ 3 ವರ್ಷದ ಒಂದು ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ. ಪೇರೆಂಟ್ ಆಫ್ ಇನ್ನೋವೇಷನ್ ಅವಾರ್ಡ್ಸ್ ಅಂತ ಒಂದು ದೇಶಾದ್ಯಂತ ನಡೆಯುವಂತ ಒಂದು ಅವಾರ್ಡ್ ಕಾರ್ಯಕ್ರಮದಲ್ಲಿ ಇಂಡೋ ಅಮೆರಿಕನ್ ಚೇಂಬರ್ ಆಫ್ ಕಾಮರ್ಸ್ ಅವರ ಸಂಯುಕ್ತ ಆಶ್ರಯದಲ್ಲಿ ಅವಾರ್ಡ್ ಫಂಕ್ಷನ್ ನಡೆಯುತ್ತೆ. ಅದರಲ್ಲಿ ನಮ್ಮ ಶಾಲೆಗೆ ವ್ಯಾಲ್ಯೂ ಎಜುಕೇಷನ್ ಅನ್ನೋ ಕ್ಯಾಟಗರಿಯಲ್ಲಿ ನಾವು ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದೀವಿ. ಇದೇ ಹೋದ ಶುಕ್ರವಾರ FKCCI ಆಡಿಟೋರಿಯಮಲ್ಲಿ ಒಂದು ಕಾರ್ಯಕ್ರಮ ಇದ್ದು ಅಲ್ಲಿ ನಮಗೆ ಈ ಅವಾರ್ಡನ್ನು ಕೊಟ್ಟಿರ್ತಾರೆ. ಸುಮಾರು 7 ಕ್ಯಾಟಗರಿಯಲ್ಲಿ ಅವರು ಅಪ್ಲಿಕೇಶನ್ಸ್ನ ಕರೆದಿದ್ದರು. ಸುಮಾರು 1 ವರ್ಷದಿಂದ ಈ ಪ್ರೋಗ್ರಾಮ್ ನಡೀತಾ ಇತ್ತು. ಅವರು ತುಂಬ ನುರಿತ ತೀರ್ಪುಗಾರರು, ನಮ್ಮ ಶಾಲೆಗೆ ಭೇಟಿ ಕೊಟ್ಟು ನಾವು ಮಾಡ್ತಿರುವಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಡೇಟಾ ಕಲೆಕ್ಟ್ ಮಾಡಿ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ, ಅವರು ಅದನ್ನು ಅನಲೈಸ್ ಮಾಡಿ ಸುಮಾರು 300 ಶಾಲೆಗಳಲ್ಲಿ ನಮ್ಮ ಶಾಲೆಗೆ ಒಂದು ವ್ಯಾಲ್ಯೂ ಎಜುಕೇಷನ್ ಕ್ಯಾಟಗರಿಯಲ್ಲಿ ಫೈನಲಿಸ್ಟ್ ಆಗಿ ನಮಗೆ. ಇನ್ನು ಪ್ರಪಂಚದಲ್ಲಿ ವೈದ್ಯ ವೃತ್ತಿಗೆ ವಿಶೇಷ ಸ್ಥಾನಮಾನವಿದೆ. ವೈದ್ಯ ವೃತ್ತಿಯಲ್ಲಿ ಧೈರ್ಯ ಹಾಗೂ ಪಾರದರ್ಶಕತೆಯನ್ನು ರೂಢಿಸಿಕೊಳ್ಳಬೇಕು ಅಂತ ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಸ್ ಸಚ್ಚಿದಾನಂದ ಇವರು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಎಂ ವಿ ಜೆ ವೈದ್ಯಕೀಯ ಕಾಲೇಜು ಆವರಣದಲ್ಲಿ ನಡೆದಂಥ 10ನೆಯ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದರು. ಅವರು ಆಸ್ಪತ್ರೆಗೆ ಬರುವ ಪ್ರತಿಯೊಬ್ಬ ರೋಗಿ ವೈದ್ಯರನ್ನ ನಂಬಿ ಬರ್ತಾರೆ, ಆದರೆ ವೈದ್ಯ ವೃತ್ತಿಯಲ್ಲಿ ತೊಡಗುವವರು ವೈಯಕ್ತಿಕ ಸಮಸ್ಯೆಯನ್ನು ದೂರ ಇಟ್ಟು ಕೆಲಸ ಮಾಡುವಂತೆ ಆಗಬೇಕು ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ 2018-19 ಸಾಲಿನಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿನಿ ನವ್ಯಾಗೆ ಚಿನ್ನದ ಪದಕವನ್ನು ನೀಡಿ ಗೌರವಿಸಲಾಯಿತು.
getting the permissions in between second and third year. And thereafter, I suffered 3 years with those. Also on the advisory panel of the Journal of Internal Medicine. I'll comment. ಕುಲಪತಿ ಡಾಕ್ಟರ್ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯ ಇವತ್ತು 2013 ಬ್ಯಾಚ್ನ ಘಟಿಕೋತ್ಸವ MVJ ಮೆಡಿಕಲ್ ಕಾಲೇಜಲ್ಲಿ ಏರ್ಪಡಿಸಿದ್ರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿದ್ದೆ. ಘಟಿಕೋತ್ಸವ ಅನ್ನೋದು ಹುಡುಗರ ಜೀವನದಲ್ಲಿ, ಅದರಲ್ಲೂ ಮೆಡಿಕಲ್ ಕಾಲೇಜ್ ವೈದ್ಯಕೀಯ ಶಿಕ್ಷಣದ ಮಕ್ಕಳ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಅವರು ಅಂದಿನ ದಿನ ಅವರಿಗೆ ಡಾಕ್ಟರ್ ಪದವಿಯನ್ನು ಕೊಡಲಾಗುತ್ತೆ. ಒಂದು ಮಹತ್ತರವಾದ ದಿನ ಅವರು ಬಾಳಿದ್ವಿ. ಸೊ ಹಾಗಾಗಿ ಘಟಿಕೋತ್ಸವಕ್ಕೆ ಅವರೆಲ್ಲ ಬಹಳ ಎದುರು ನೋಡ್ತಿರ್ತಾರೆ. ಅಂತ ಒಂದು ಸುಸಜ್ಜಿತ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿದ್ರು. ಈ ಕಾರ್ಯಕ್ರಮದ ಭಾಗವಹಿಸಿ ನನಗೆ ಬಹಳ ಸಂತೋಷ ಆಗಿದೆ. ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಕರೆ ಕೊಡ್ತೀರಾ? ವೈದ್ಯರು ಆಗೋದು ಮುಖ್ಯರಲ್ಲ, ಆದರೆ ಸರಿಯಾದ ಒಳ್ಳೆ ವೈದ್ಯರಾಗಿ ಸೊಸೈಟಿಗೆ ಮತ್ತು ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡೋದು ಬಹಳ ಮುಖ್ಯ. ಅದನ್ನೇ ಇವತ್ತು ನಾನು ಸ್ಟ್ರೆಸ್ ಮಾಡಿ ಅವರಿಗೆಲ್ಲ ಒಂದು A to Z ಅನ್ನೋ ಮೂಲಕ ಒಂದು 26 ಸಂದೇಶಗಳನ್ನು ಅವ್ರು ಕೊಟ್ಟಿದ್ದೇನೆ. ಒಳ್ಳೆ ವೈದ್ಯರಾಗಿ, ಎಲ್ರಿಗೂ ಒಳ್ಳೆ ವೈದ್ಯರಾಗೋ ಅವಕಾಶ ಇದ್ದೇ ಇರುತ್ತೆ. ಅವರು ಸರಿಯಾದ ಗೋಲನ್ನು ಚೂಸ್ ಮಾಡಿಕೊಂಡು ಹಾಗೆ ಸಿಲಿಕಾನ್ ಸಿಟಿಯಲ್ಲಿ ಗಮನವನ್ನು ಬೇರೆ ಕಡೆ ಸೆಳೆದು ಕೈಚಳಕ ತೋರುವ ಕಳ್ಳರು ಹೆಚ್ಚಾಗ್ತಾ ಇದ್ದಾರೆ. ನಗರದ ಜನಜಂಗುಳಿ ಹೆಚ್ಚಿರುವ ಚಿಕ್ಕಪೇಟೆಯ ಕಳ್ಳರಿಗೆ ಹಾಟ್ಸ್ಪಾಟ್ ಆಗಿ ಪರಿವರ್ತನೆಗೊಂಡಿದೆ. ಮದುವೆಗೆ ಬಟ್ಟೆ ಖರೀದಿಸುವುದಕ್ಕೆ ಬರುವವರನ್ನ, ಅದರಲ್ಲೂ ಫ್ಯಾಮಿಲಿ ಮಕ್ಕಳ ಜೊತೆ ಬಟ್ಟೆಯನ್ನು ಖರೀದಿಸುವುದಕ್ಕೆ ಚಿಕ್ಕಪೇಟೆಗೆ ಬರೋರನ್ನೇ ಟಾರ್ಗೆಟ್ ಮಾಡಿಕೊಳ್ಳುವ ಖದೀಮರು ಕ್ಷಣ ಮಾತ್ರದಲ್ಲೇ ಮೊಬೈಲ್ ಹಣ ಎಗರಿಸಿ ಎಸ್ಕೇಪ್ ಆಗ್ತಾ ಇರ್ತಾರೆ. ಇಂತಹ ದೃಶ್ಯವೊಂದು CCTVಯಲ್ಲಿ ಸೆರೆಯಾಗಿದೆ. ಕೈಯಲ್ಲಿ ಬುಕ್ಕಿ ಹಿಡಿದು ಬರುವ ಕಳ್ಳ ಹಾಡು ಹಗಲೆ ಜನಸಂದಣಿಯ ಮಧ್ಯೆ ಗಮನವನ್ನು ಬೇರೆ ಕಡೆ ಸೆಳೆದು ಚಿಕ್ಕಪೇಟೆಯಲ್ಲಿ ಮಗಳ ಜೊತೆ ಬಟ್ಟೆಯನ್ನು ಖರೀದಿಸುವುದಕ್ಕೆ ಬಂದ ವ್ಯಕ್ತಿಯ ಮೊಬೈಲ್ ಕಳವು ಮಾಡಿದ್ದಾನೆ. ಯಾರಿಗೂ ಅನುಮಾನ ಬಾರದಂತೆ ಕ್ಷಣ ಮಾತ್ರದಲ್ಲಿ ಮೊಬೈಲ್ ಎಗರಿಸಿ ಪರಾರಿಯಾಗಿದ್ದಾನೆ. ಕಳ್ಳನ ಕೈಚಳಕ CCTVಯಲ್ಲಿ ಸೆರೆಯಾಗಿದೆ. ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಳ್ಳರ ಹಾವಳಿ ಜಾಸ್ತಿ ಆಗ್ತಾನೆ ಇದೆ. ಎಲ್ಲ ಜೈರು ಸೆಕ್ಷನ್ಗಳಲ್ಲಿ ಕೂಡ ಸಾಕಷ್ಟು ಪ್ರಕರಣಗಳು ಬರ್ತಾನೆ ಇದೆ. ಆದರೆ ಯಾವ ಸ್ಟೇಷನ್ಗಳಲ್ಲಿ ಎಷ್ಟು ಜನ ಕಳ್ಳರನ್ನ ಹಿಡಿದ್ರು ಅನ್ನೋ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿ ಈಚೆಗೆ ಕೇಳಿ ಬರಲಿಲ್ಲ. ಎಲ್ಲಿ ಆ ಪೈಕ್ ಪಾಕೆಟರ್ಸ್ ಈಗಾಗಲೇ ಬೆಂಗಳೂರಲ್ಲಿ ಕಂಟ್ರೋಲ್ ಆಗ್ತಾ ಇದೆ ಅಂತ ಪೊಲೀಸರು ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ಕೂಡ ಅದು ನಿಲ್ತಾ ಇಲ್ಲ. ಅದಕ್ಕೆ ಸರಿಯಾದ ರೀತಿಯಾಗಿ ಟೈಟ್ ಆ್ಯಕ್ಷನ್ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಮಾತುಕತೆಗಳು ಕೂಡ ಸಿಟಿಯಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಬೆಂಗಳೂರು ಸಿಟಿಯಲ್ಲಿ ಈ ಒಂದು ಕಳ್ಳರ ಕರಾಮತ್ತನ್ನು ಕಡಿಮೆ ಮಾಡೋದಕ್ಕೆ ಪೊಲೀಸರು ಜಾಗೃತರಾಗಿ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಳುವ ಅಗತ್ಯತೆ ಇದೆ. ಸಂಬಂಧಪಟ್ಟಂತೆ ವಿಶೇಷವಾದಂಥ ತಂಡವನ್ನು ಬೇಕಾದರೂ ರಚಿಸಿ ಬೆಂಗಳೂರಿನಾದ್ಯಂತ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಏರಿಯಾಗಳಲ್ಲಿ ಒಂದು ಸರಿಯಾದ ರೀತಿಯಾದಂಥ ಸ್ಟಡಿ ಮಾಡಬೇಕಾಗುತ್ತೆ ಇಂಥ ಕಳ್ಳರ ಗುಂಪನ್ನ ಕಲೆ ಹಾಕೋದಕ್ಕೆ ಅನ್ನೋದ ಈಗಾಗಲೇ ಸಾಕಷ್ಟು ಸಿಟಿಯಲ್ಲಿ ಮಾತುಕತೆಗಳು ಆ ಬಗ್ಗೆ ಕೇಳಿ ಬರ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ, ಇದನ್ನು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕೆ ಬೇಕಾದಂಥ ಯಾವೆಲ್ಲ ಸಿದ್ಧತೆಯನ್ನು ಪೊಲೀಸ್ ಅಧಿಕಾರಿಗಳು ಮಾಡಿಕೊಳ್ತಾರೆ ಅನ್ನೋದನ್ನು ಮಾತ್ರ ಸದ್ಯ ಕಾದು ನೋಡಬೇಕಾಗಿದೆ. ಇನ್ನು ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಗಾಂಜಾ ಮಾರಾಟ ಮಾಡ್ತಾ ಇದ್ದಂಥ ಮೂವರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಿಹಾರದ ಷಣ್ಮುಖಾರಾನ, ಒಡಿಶಾ ಮೂಲದ ದೇವಶೇಷ ಪಟ್ನಾಯಕ್, ಶುಭಾಂಕಿತ್ ಮಹಾಪಾಶ ಬಂಧಿತ ಆರೋಪಿಗಳಾಗಿದ್ದಾರೆ. ಬಂಧಿತರಿಂದ 1.5 ಲಕ್ಷ ರೂಪಾಯಿ ಮೌಲ್ಯದ 2 kg ಗಾಂಜಾ ಮತ್ತು 3 ಮೊಬೈಲ್ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಆರೋಪಿಗಳು ವ್ಯವಸ್ಥಿತವಾಗಿ ಸಂಚನ ರೂಪಿಸಿಕೊಂಡು ಜೀವನ್ ಭೀಮಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಲೇಜುಗಳ ಮುಂದೆ ಗಾಂಜಾ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗಾಗಲೇ ದಾಖಲಾಗಿದೆ.
ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿದಂತೆ ಸಾರಿಗೆ ಸಂಸ್ಥೆಗಳ ಬಸ್ ಪ್ರಯಾಣದ ದರವನ್ನು ಶೇಕಡಾ 18% ಹೆಚ್ಚಿಸುವುದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಹೀಗೆಂದು ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೆಟ್ರೋಲ್ ಡೀಸೆಲ್ ಬೆಲೆ ದರ ಪರಿಷ್ಕರಣೆಗೆ ಅನುಗುಣವಾಗಿ ಸಾರಿಗೆ ಸಂಸ್ಥೆಗಳ ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡುವುದಕ್ಕೆ ಸಲಹೆ ಮಾಡಲಾಗಿದೆ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಇದಕ್ಕೆ ಈಗಾಗಲೇ ಒಪ್ಪಿದ್ದಾರೆ, ಆದರೆ ಇನ್ನೂ ಯಾವುದೇ ತೀರ್ಮಾನ ಆಗಿಲ್ಲ ಅಂತ ಹೇಳಿದ್ದಾರೆ. ಬಸ್ ಪ್ರಯಾಣ ದರ ಹೆಚ್ಚಳದ ಪ್ರಸ್ತಾವನೆಯ ಕಡತ ಮುಖ್ಯಮಂತ್ರಿಯವರ ಮುಂದಿದೆ. ಕಳೆದ 2013-14 ಪ್ರಯಾಣ ದರವನ್ನು ಹೆಚ್ಚಳ ಮಾಡಲಾಗಿತ್ತು, ಅಂದಿನಿಂದ ಮತ್ತೆ ಹೆಚ್ಚಳ ಮಾಡಿಲ್ಲ. ಸಾರಿಗೆ ಸಂಸ್ಥೆಗಳು ನಷ್ಟವನ್ನು ಅನುಭವಿಸ್ತಾ ಇವೆ. ಹೀಗಾಗಿ ಪ್ರತಿ 3 ತಿಂಗಳಿಗೊಮ್ಮೆ ಸಂಬಂಧಪಟ್ಟಂತೆ ಡೀಸೆಲ್ ಪೆಟ್ರೋಲ್ ದರ ಹೆಚ್ಚಳಕ್ಕೆ ಅನುಗುಣವಾಗಿ ಪ್ರಯಾಣ ದರವನ್ನು ಕೂಡ ಪರಿಷ್ಕರಣೆ ಮಾಡುವಂತೆ ಸಲಹೆಯನ್ನು ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ದರ ಹೆಚ್ಚು ಕಡಿಮೆ ಆಗ್ತಾ ಇರುವುದ ಕುರಿತಂತೆ ಈಗಾಗಲೇ ಇಲಾಖೆಯಿಂದ ಪ್ರತಿ 3 ತಿಂಗಳಿಗೊಮ್ಮೆ ಪರಿಷ್ಕರಣೆ ಮಾಡಬೇಕು ದರವನ್ನು ಅನ್ನುವಂಥದ್ದು, ಯಾವ ಅರ್ಥದಲ್ಲೇ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಇಲಾಖೆಯಿಂದಾಗಲೇ ಅಥವಾ ಮಿನಿಸ್ಟರಿಂದಾಗಲೇ ಸರಿಯಾದ ರೀತಿಯಾಗಿ ಸ್ಟೇಟ್ಮೆಂಟ್ ಸಿಕ್ಕಿಲ್ಲ. ಪ್ರತಿ 2-3 ತಿಂಗಳಿಗೊಮ್ಮೆ ಏನು ಪೆಟ್ರೋಲ್ ಮತ್ತು ಡೀಸೆಲ್ ದರಗಳಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ ಅಂದರೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಯಾಕೆ ಕಡಿಮೆ ಮಾಡಲ್ಲ ಅನ್ನುವಂಥದ್ದು ಜನ ಅಭಿಪ್ರಾಯವಾಗುತ್ತೆ. ಜನತೆ ಆ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾರೆ. ಸರಿ ಸ್ವಾಮಿ, ಪ್ರತಿ ಬಾರಿ ನೀವು 2-3 ರೂಪಾಯಿ ಜಾಸ್ತಿ ಆದಂಥ ಸಂದರ್ಭದಲ್ಲಿ 50 ಪೈಸೆನೋ ಅಥವಾ 1 ರೂಪಾಯಿನೋ ದರ ಏರಿಸ್ತೀರಿ, ಮತ್ತೆ 3-4 ರೂಪಾಯಿ ಕಡಿಮೆ ಆದಂಥ ಸಂದರ್ಭದಲ್ಲಿ ದರ ಕಡಿಮೆ ಮಾಡಲ್ಲ ಯಾಕೆ ಅನ್ನುವಂಥದ್ದು ಕೂಡ ಸಾರ್ವಜನಿಕವಾಗಿ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲದೆ ಈ ಬಾರಿ ಒಂದು ಸ್ಟೆಪ್ ಅಥವಾ ಒಂದು ಹೆಜ್ಜೆ ಮುಂದೆ ಹೋಗಿ ಈಗಾಗಲೇ ಮತ್ತೆ ಪ್ರತಿ 3 ತಿಂಗಳಿಗೊಮ್ಮೆ ಫೇರ್ ಜಾಸ್ತಿ ಮಾಡಬೇಕು ಅಥವಾ ದರವನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಸೊ ಇದಕ್ಕೆ ಸಾರ್ವಜನಿಕವಾಗಿ ಸಾಕಷ್ಟು ಮುಂದಿನ ದಿನಗಳಲ್ಲಿ ಆಕ್ರೋಶ ಕೂಡ ಕೇಳಿ ಬರುವ ಸಾಧ್ಯತೆ ಇದೆ. ಯಾಕಂದರೆ ದರ ಹೆಚ್ಚಾದಂಥ ಸಂದರ್ಭದಲ್ಲಿ, ಅಂದರೆ ಪೆಟ್ರೋಲ್ ಅಥವಾ ಡೀಸೆಲ್ ದರ ಹೆಚ್ಚಾದಂಥ ಸಂದರ್ಭದಲ್ಲಿ ಬಸ್ ದರವನ್ನು ಸಹಜವಾಗಿ ಹೆಚ್ಚು ಮಾಡಬಹುದು, ಆದರೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಯಾಕೆ ಕಡಿಮೆ ಮಾಡಲ್ಲ ಅನ್ನುವಂಥದ್ದು ಮಾತ್ರ ಪ್ರಶ್ನೆ. ಯಾವಾಗಲೂ ಕೂಡ ಬಸ್ ಫೇರ್ ಅಥವಾ ಬಸ್ ದರವನ್ನು ಡೀಸೆಲ್ ಅಥವಾ ಪೆಟ್ರೋಲ್ ಬೆಲೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಕಡಿಮೆ ಮಾಡಿದಂಥ ಉದಾಹರಣೆಗಳು ಬಹುತೇಕ ಕಡಿಮೆಯಾಗಿದೆ. ಹೀಗಾಗಿ ಈ ಸಂಬಂಧಪಟ್ಟಂತೆ ಸಾರ್ವಜನಿಕರು ಪ್ರತಿ 3 ತಿಂಗಳಿಗೊಮ್ಮೆ ಜಾಸ್ತಿ ಮಾಡ್ತಕ್ಕಂಥದ್ದು ಅಥವಾ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಅಗತ್ಯ ಇಲ್ಲವೇನೋ ಅನ್ನುವಂಥ ರೀತಿಯಲ್ಲಿ ಮಾತನಾಡಿಕೊಳ್ತಾ ಇದ್ದಾರೆ. ಇನ್ನು ವಿದ್ಯುತ್ ಕಂಬಗಳನ್ನು ತುಂಬಿಕೊಂಡು ರಸ್ತೆಯಲ್ಲಿ ಚಲಿಸ್ತಾ ಇದ್ದಂಥ ಟ್ರ್ಯಾಕ್ಟರ್ ಚಾಲಕನ ನಿಯಂತ್ರಣ ಕಳೆದುಕೊಂಡು ಪಲ್ಟಿಯಾದಂಥ ಘಟನೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ. ಹೊಸಕೋಟೆಯ ಚಿಂತಾಮಣಿಯ ದಾರಿಯ ಸಿದ್ಧಾರ್ಥನಗರದ ಬಳಿ ಈ ಘಟನೆ ಸಂಭವಿಸಿದೆ. ಅಪಘಾತದಲ್ಲಿ ಟ್ರ್ಯಾಕ್ಟರ್ ಚಾಲಕ ಇಂಜಿನ್ ಅಡಿಯಲ್ಲಿ ಸಿಲುಕಿಕೊಂಡು ನರಳಾಡ್ತಾ ಇರುವುದನ್ನು ಕಂಡು ಸ್ಥಳೀಯರು ಕೂಡಲೇ ಆತನನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ರವಾನೆ ಮಾಡಿದರು. ಸದ್ಯ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈ ಕುರಿತು ಹೊಸಕೋಟೆಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ಈಗಾಗಲೇ ದಾಖಲಾಗಿದೆ. ಪಾಪಾ ಇಬ್ರು ಸಿಗಾಕಣವ್ರ ಇಬ್ರು ಒಬ್ರಿ ಡ್ರೈವರ್ ಒಬ್ರಿ ಬೆಂಗಳೂರು ಗ್ರಾಮಾಂತರ ಭಾಗದ ಅವಲಹಳ್ಳಿಯ ಠಾಣಾ ವ್ಯಾಪ್ತಿಯ ನಿರ್ಜನ ಪ್ರದೇಶದಲ್ಲಿ ಅಮೆರಿಕನ್ ಪ್ರಜೆ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಜೀಸ್ಕಾಟ್ ಟೌಲ್ ಬಿ ಎನ್ನುವಂಥವರು 45 ವಯಸ್ಸು ಇವರಿಗೆ ಅಂತ ಅಂದಾಜು ಮಾಡಲಾಗಿದೆ. ಇವರು ನೇಣಿಗೆ ಶರಣಾದಂಥ ವ್ಯಕ್ತಿಯಾಗಿದ್ದಾರೆ. ಮೃತ ಟೌಲ್ ಬಿ ಬೆಂಗಳೂರಿನ ಇಂದಿರಾನಗರದಲ್ಲಿ ನೆಲೆಸಿದ್ರು. ಇದೇ ತಿಂಗಳ 10ರಂದು ಟೌಲ್ ಬಿ ಕಾಣೆಯಾಗಿದ್ದರು ಕೂಡ. ಈ ಕುರಿತಂತೆ ಸ್ನೇಹಿತ ಗಣೇಶ್ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆಯ ಪ್ರಕರಣವನ್ನು ದಾಖಲಿಸಿದರು. ಸ್ಕಾಟ್ ಟೌಲ್ಬಿ ಬೇಗ ಸಾವು ಬರುತ್ತೆ ಅಂತ ನೇಣಿಗೆ ಶರಣಾಗ್ತೇನೆ ಅಂತ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಹೆಲ್ಮೆಟ್ ಕ್ಯಾಮ್ರಾದಲ್ಲಿ ಅವರು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದನ್ನು ಆಧರಿಸಿ ಈತನ ಸ್ನೇಹಿತ ಗಣೇಶ್ ಲೊಕೇಶನ್ ಪತ್ತೆ ಹಚ್ಚಿದ್ದಾರೆ. ಆತ್ಮಹತ್ಯೆ ಕುರಿತಂತೆ ಈಗಾಗಲೇ ಅವಲಹಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡಿದ್ದಾರೆ.
ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಹಿಂದೆಂದೂ ಕಾಣದಂತೆ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಭಾರಿ ವರ್ಗಾವಣೆ ಪಟ್ಟಿ ಹೊರಬಿದ್ದಿದೆ. ರಾಜ್ಯದಾದ್ಯಂತ 354 ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅದಕ್ಕೆ ಕೇಂದ್ರ ಚುನಾವಣಾ ಆಯೋಗದ ಅನುಮತಿಯನ್ನು ಪಡೆಯಲಾಗಿದೆ. ಹೀಗೆಂದು ವರ್ಗಾವಣೆಯ ಆದೇಶದಲ್ಲಿ ಈಗಾಗಲೇ ತಿಳಿಸಲಾಗಿದೆ. ಪ್ರಮುಖವಾಗಿ ಬೆಂಗಳೂರಿನ ಬಹುತೇಕ ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ಗಳು ವರ್ಗಾವಣೆಯಾಗಿದ್ದಾರೆ. ಕೆಲವರು ಸಿಐಡಿ, ಗುಪ್ತಚರ ಹಾಗೂ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆಗೊಂಡಿದ್ದಾರೆ. ಇದಿಷ್ಟು ವೀಕ್ಷಣದ ಸುದ್ದಿ. ನೇರ ಸುದ್ದಿ ನಿರಂತರ ಮನರಂಜನೆಗಾಗಿ ನೋಡುತ್ತಾರೆ ನಿಮ್ಮ ಹೆಚ್ಚಿನ ಜನತಾ ಟಿವಿ.